ಇವತ್ತು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮೊದಲನೇ ಟಿ ಟ್ವೆಂಟಿ ಮ್ಯಾಚ್ ಮುಗಿದೋಗಿದೆ. ಈ ಮ್ಯಾಚ್ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೀತು. ಇನ್ನು ಈ ಮ್ಯಾಚ್ ನಡೆಯುತ್ತೋ ಇಲ್ವೋ ಅಂತ ಬಹಳಷ್ಟು ಪ್ರಶ್ನೆಗಳು ಹುಟ್ಕೊಂಡಿತ್ತು. ಆದರೂ ಕೂಡ ಕೊನೆಗೂ ಮ್ಯಾಚ್ ನಡೆದಿದೆ. ಇನ್ನು ಈ ಮ್ಯಾಚನ್ನು ಇಂಡಿಯಾದವರು 7 ವಿಕೆಟ್ಗಳಿಂದ ಸೋತಿದ್ದಾರೆ. ಹೌದು, ಇದೇ ಮೊದಲನೇ ಬಾರಿಗೆ ಬಾಂಗ್ಲಾದೇಶದವರು ಇಂಡಿಯಾ ವಿರುದ್ಧ ಒಂದು ಟಿ ಟ್ವೆಂಟಿ ಮ್ಯಾಚನ್ನು ಗೆದ್ದಿರೋದು. ಈ ಹಿಂದೆ ಆಡಿದಂಥ 8 ಮ್ಯಾಚನ್ನು ಕೂಡ ಇಂಡಿಯಾದವರು ಗೆದ್ದುಕೊಂಡಿದ್ರು. ಇನ್ನು ಇವತ್ತು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದಂಥ ಬಾಂಗ್ಲಾದೇಶವರು ಮೊದಲನೇ ಓವರ್ನಲ್ಲೇ ರೋಹಿತ್ ಶರ್ಮಾ ವಿಕೆಟನ್ನು ಪಡ್ಕೋತಾರೆ. ರೋಹಿತ್ ಶರ್ಮಾ ಅವರು ಕೇವಲ 9 ರನ್ ಗಳಿಸಿ ಇವತ್ತು ಪೆವಿಲಿಯನ್ ಕಡೆ ನಡಿಬೇಕಾಗತ್ತೆ. ಇನ್ನು ಇಂಡಿಯಾ ಪರ ಒಳ್ಳೆ ಬ್ಯಾಟಿಂಗ್ ಆಡಿದ್ದು ಅಂದರೆ ಶಿಖರ್ ಧವನ್ ಅವರು. ಇವರು 42 ಬಾಲ್ಗೆ 41 ರನ್ ಗಳಿಸಿರುವಾಗ ರಿಷಬ್ ಪಂತ್ ಅವರಿಂದಾಗಿ ರನ್ಔಟ್ ಆಗಬೇಕಾಗತ್ತೆ. ಅವರನ್ನು ಬಿಟ್ಟರೆ ಬೇರೆ ಯಾರೂ ಹೇಳ್ಕೊಳ್ಳುವಂಥ ಬ್ಯಾಟಿಂಗನ್ನು ಆಡೋಲ್ಲ. ಇನ್ನು ಕೊನೆ 2 ಓವರಲ್ಲಿ ಕೃಣಾಲ್ ಪಾಂಡ್ಯ ಹಾಗೂ ವಾಷಿಂಗ್ಟನ್ ಸುಂದರ್ ಅವರು ಸೇರಿಕೊಂಡು 30 ರನ್ಗಳನ್ನ ಹೊಡಿತಾರೆ. ಹೀಗಾಗಿ ಇಂಡಿಯಾದವರು 20 ಓವರ್ಗಳಲ್ಲಿ 6 ವಿಕೆಟನ್ನು ಕಳ್ಕೊಂಡು 148 ರನ್ನನ್ನು ಗಳಿಸಿರ್ತಾರೆ. ಈ ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಬಂದಂಥ ಬಾಂಗ್ಲಾದೇಶದವರು ಕೂಡ ಮೊದಲನೇ ವಿಕೆಟನ್ನು ಬೇಗನೆ ಕಳ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಬ್ಯಾಟಿಂಗ್ಗೆ ಬಂದಂಥವರು ಎಲ್ಲರೂ ಕೂಡ ತಮ್ಮ ಕಾಂಟ್ರಿಬ್ಯೂಷನನ್ನು ಟೀಮ್ಗೆ ಕೊಟ್ಟು ಪೆವಿಲಿಯನ್ ಕಡೆ ಹೋಗ್ತಾರೆ. ಆದರೆ ಒಂದೆಂಡಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡಿದ್ದು ಅಂದರೆ ಮುಶ್ಫಿಕರ್ ರಹೀಮ್ ಅವರು. ಮುಶ್ಫಿಕರ್ ರಹೀಮ್ ಅವರು 43 ಬಾಲ್ಗೆ 60 ರನ್ನನ್ನು ಗಳಿಸಿ ನಾಟ್ ಔಟ್ ಆಗಿ ಉಳಿತಾರೆ. ಇವರ ಇನ್ನಿಂಗ್ಸ್ನಲ್ಲಿ 8 ಬೌಂಡ್ರಿ ಹಾಗೂ 1 ಸಿಕ್ಸರ್ ಕೂಡ ಇರುತ್ತೆ. ಇನ್ನು ಕೊನೆ ಓವರ್ಗೆ 4 ರನ್ ಬೇಕಿರುವಾಗ ಬಾಂಗ್ಲಾದೇಶದವರು ಈಸಿಯಾಗಿ ಗೆದ್ಕೋತಾರೆ. ಇನ್ನು ಇಂಡಿಯಾ ಪರ ಯಾರೊಬ್ಬರು ಕೂಡ ಹೇಳ್ಕೊಳ್ಳೋಂಥ ಬೌಲಿಂಗನ್ನು ಮಾಡಲ್ಲ. ಹೀಗಾಗಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಇಂಡಿಯಾದವರು ಈ ಮೊದಲನೇ ಟಿ ಟ್ವೆಂಟಿ ಮ್ಯಾಚನ್ನು ಸೋಲ್ಬೇಕಾಗತ್ತೆ. ಇನ್ನುಳಿದಿರುವಂಥ 2 ಮ್ಯಾಚನ್ನು ಗೆದ್ದರೆ ಮಾತ್ರ ಇಂಡಿಯಾದವರು ಈ ಸೀರೀಸನ್ನು ಗೆಲ್ಬೋದು. ಹೀಗಾಗಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮೇಲೆ ಈ ಸೀರೀಸ್ನಲ್ಲಿ ಬಹಳನೇ ಪ್ರೆಷರ್ ಇದೆ.